ನಾನು ಇವತ್ತು ದೋಸೆ ಮಾಡಕ್ಕೆ ಹೇಳಿದ್ದೆ ನಿನಗೆ, ಉಪ್ಪಿಟ್ಟು ಮಾಡಿ ಬಡದಿಟ್ಟಿದ್ಯಾ? ನೀನು ದೋಸೆ ಮಾಡಬೇಕು ಅಂತ ಅಪೇಕ್ಷೆ ಹಾಕ್ಪಟ್ಟೆ ಮಾರಾಯ. ದೋಸೆ ತಿನ್ನಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಕ್ಕೆ ನಿರಾಸೆ ಆಗಿದೆ ನಿನಗೆ. ದೇವರು ಏನು ಕೊಡ್ತಾನೋ ಅದ್ರಲ್ಲಿ ತೃಪ್ತಿ ಪಟ್ಟರೆ ಬೇಸರವೇ ಇಲ್ಲ. ಯಾವಾಗ ಮನುಷ್ಯ ಉದ್ಧಾರ ಆಗುತ್ತಾನೆ ಅಂದರೆ ಈಗೋ ಮಸ್ಟ್ ಗೋ ಅಂತ ಹೇಳಿ. ಆಚಾರ್ಯ ನಮ್ಮದು ಕೂಡ ಜಾಯಿಂಟ್ ಫ್ಯಾಮಿಲಿ ಆಚಾರ್ಯ ಅಂತ. ಹೌದೇ ನಮ್ಮ, ಬಹಳ ಸಂತೋಷ. ಈ ಕಾಲದಲ್ಲಿ ಇನ್ನೂ ಜಾಯಿಂಟ್ ಫ್ಯಾಮಿಲಿನಲ್ಲಿದ್ದೀರಾ, ಎಷ್ಟು ಜನ ಇದ್ದೀರಾ ಅಂತ ಕೇಳಿದೆ. ನಾನು ನಮ್ಮ ಯಜಮಾನ್ರದೇವ್ರಿ ಅಂತಂದರು. ಈಗೋ ಇದ್ದಷ್ಟು ಕಾಲ ಗಾಡಿಂದ ನಾವು ದೂರ ಆಗ್ತೇವೆ, ಗಾಡ್ ಇದ್ದಷ್ಟು ಕಾಲ ಈಗೋ ನಮ್ಮಿಂದ ದೂರವಾಗಿರುತ್ತೆ. ಇದು ಅದರ ಸಂಕಲ್ಪ. ನಮಗಿರೋ ದುಃಖ ನಿವೃತ್ತಿ ಆಗಬೇಕು, ಆಗಲೇ ಸುಖದ ಅನುಭವ ಮನುಷ್ಯನಿಗಾಗೋದು. ಆ ತಾಪತ್ರಯಗಳೆಷ್ಟು? ಮೂರು, ಆಧ್ಯಾತ್ಮಿಕ, ಆದಿದೈವಿಕ ಮತ್ತು ಆದಿ ಭೌತಿಕ ಅಂತ ಹೇಳಿ. ಸಂತೋಷದ ಸಂತುಷ್ಟಿಯ ಜೀವನವನ್ನು ನಡೆಸೋದಕ್ಕೆ ಅನುಕೂಲವಾಗಬೇಕು ಅಂದರೆ ಆಧ್ಯಾತ್ಮಿಕ ತಾಪ ಅಲ್ಲಿರಬಾರ್ದು. ಅದರ ನಿವೃತ್ತಿಗೋಸ್ಕರವಾಗಿ ಕೃಷ್ಣ ಅಂತ ಸ್ಮರಣೆ ಮಾಡಿರಿ ಅಂತ. ನೋಡಿ, ದಿನದಲ್ಲಿ ಮೂರು ಅವಸ್ಥೆಗಳು, ಪ್ರಾತಃ, ಮಧ್ಯಾಹ್ನ ಮತ್ತು ರಾತ್ರಿಕಾಲ. ಈ ಮೂರೂ ಕಾಲದಲ್ಲೂ ಮನುಷ್ಯ ಪಾಪ ಮಾಡ್ತಾನೆ. ಜಗತ್ತಿನ ನಿಯಮ ಏನು ಅಂದರೆ, ಯಾರಾದರೂ ಉತ್ತಮ ಸಾಧನೆಯನ್ನು ಮಾಡಿಕೊಳ್ತಾ ಇದ್ದಾರೆ, ಜಗತ್ತಿನಲ್ಲಿ ಮುಂದೆ ಬರ್ತಾ ಇದ್ದಾರೆ ಅಂದರೆ ಅವರನ್ನು ಕೆಳಗೆ ಎಳೆಯೋದೇ ಜಗತ್ತಿನ ನಿಯಮ. ಆದರೆ ಕೃಷ್ಣ ಹಾಗಲ್ಲ. ಮೇಲಿದ್ದವರನ್ನು ಕೆಳಗೆ ಕಳಿಸೋದಲ್ಲ, ಕೆಳಗಿದ್ದವರನ್ನು ಉದ್ಧಾರ ಮಾಡೋದಕ್ಕೆ ಮೇಲೆ ಕಳಿಸ್ತಕ್ಕಂಥವನು. ನಮಗಿರೋ ದುಃಖ ನಿವೃತ್ತಿ ಆಗಬೇಕು, ಆಗಲೇ ಸುಖದ ಅನುಭವ ಮನುಷ್ಯನಿಗಾಗೋದು. ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹೆಗ್ಗದ್ದೆ ಸ್ಟುಡಿಯೋ ಸಮಸ್ತ ಅಧ್ಯಾತ್ಮ ಬಂಧುಗಳಿಗೆ ಆತ್ಮೀಯವಾಗಿರತಕ್ಕಂತಹ ಸ್ವಾಗತವನ್ನು ಕೋರುತ್ತಾ ಕೃಷ್ಣನ ಬಗ್ಗೆ ಕೆಲವು ಚಿಂತನೆಗಳನ್ನು ನಡೆಸೋಣ. ಶ್ರೀಕೃಷ್ಣ ಪರಮಾತ್ಮ ಅವನು ಭಗವದ್ಗೀತೆಯಲ್ಲಿ ವಿಶೇಷವಾಗಿರತಕ್ಕಂತಹ ಸಂದೇಶಗಳನ್ನು ಅರ್ಜುನನನ್ನು ನೆಪ ಮಾಡಿಕೊಂಡು ಜಗತ್ತಿಗೆ ಕೊಟ್ಟಿದ್ದಾನೆ. ಕೃಷ್ಣನ ಆದರ್ಶ ವ್ಯಕ್ತಿತ್ವ ಮತ್ತು ಅವನ ಸಾರ್ವಕಾಲಿಕ ಸಾರ್ವಭೌಮತ್ವವನ್ನು ಜಗತ್ತು ತಿಳಿಬೇಕಾಗಿದೆ. ಯಾಕೆ ಅಂದರೆ ಕೃಷ್ಣ ಅನ್ನುವಂತಹ ಶಬ್ದವೇ ಅದನ್ನು ತಿಳಿಸಿಕೊಡ್ತಾ ಇದೆ. ಕರ್ಷತಿ ಇತಿ ಕೃಷ್ಣ ಅಂತ, ಎಲ್ಲರನ್ನೂ ತನ್ನ ಕಡೆಗೆ ಸೆಳೆದುಕೊಳ್ತಕ್ಕಂಥವನು ಯಾರೋ ಅವನಿಗೆ ಕೃಷ್ಣ ಅಂತ ಹೆಸರು. ನೋಡಿ, ನಾವು ಕೃಷ್ಣ 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 ಅಂತ ಹೀಗೆ ಸ್ಮರಣೆ ಮಾಡೋದರಿಂದ ಏನು ಪ್ರಯೋಜನ? ಕೃಷ್ಣ ಅಂತ ನಾವು ಯಾಕೆ ಸ್ಮರಣೆ ಮಾಡಬೇಕು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ, ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನೋ, ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ. ಜ್ಞಾನಿಗಳು ಹೇಳ್ತಾರೆ, ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಅಂತ. ನಮಗೆಲ್ಲ ಸಂಶಯ ಬರಬೇಕು, ಅದು ಯಾಕೆ ಮೂರು ಬಾರಿ ನೆನಿಬೇಕು? ಒಮ್ಮೆ ಸಾಲದೆ, ಎರಡು ಬಾರಿ ಸಾಲದೆ, ಅಥವಾ ಮೂರಕ್ಕಿಂತ ಅಧಿಕವಾಗಿ ಕೃಷ್ಣನ ಸ್ಮರಣೆ ಮಾಡಿದ್ರೆ ಏನಾದರೂ ನಷ್ಟ ಉಂಟೆ ಅಂಥೇಳಿ ಹೀಗೆ ಸಂಶಯ ಬರಬಹುದು. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ಮೂರು ಅನ್ನುವಂತಹ ಸಂಖ್ಯೆಗೆ ಬಹಳ ವಿಶೇಷತೆ ಇದೆ ಅಂತ ಹೇಳಿ. ಏನದು? ನೋಡಿ, ಜಗತ್ತಿನಲ್ಲಿ ಮನುಷ್ಯ ಸಂಸಾರದಲ್ಲಿ ಪ್ರವೇಶಿಸಿದಾಗ ಅವನನ್ನು ಮೂರು ವಿಧವಾಗಿರ್ತಕ್ಕಂಥ ತಾಪಗಳು ಬಾಧಿಸುತ್ತೆ. ಅದನ್ನು ತಾಪತ್ರಯಗಳು ಅಂತ ಕರೀತಾರೆ. ಆ ತಾಪತ್ರಯಗಳೆಷ್ಟು? ಮೂರು, ಆಧ್ಯಾತ್ಮಿಕ, ಆದಿದೈವಿಕ ಮತ್ತು ಆದಿ ಭೌತಿಕ ಅಂತ ಹೇಳಿ. ಈ ಮೂರು ವಿಧವಾಗಿರತಕ್ಕಂಥ ತಾಪತ್ರಯಗಳಿಂದ ನಿವೃತ್ತಿಯನ್ನು ಪಡೆಯೋದಕ್ಕೆ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಅಂದರು. ಒಮ್ಮೆ ಕೃಷ್ಣ ಅಂದರೆ ಆಧ್ಯಾತ್ಮಿಕವಾಗಿರತಕ್ಕಂಥ ತಾಪ ನಿವೃತ್ತಿ ಆಗತ್ತೆ. ಏನು ಆಧ್ಯಾತ್ಮಿಕ ತಾಪ ಅಂದರೆ? ನೋಡಿ, ನಾವು ಸಂಸಾರ ಅವಸ್ಥೆಯಲ್ಲಿ ಸುಖವಾದ ಜೀವನವನ್ನು ನಡೆಸಬೇಕು ಅಂದರೆ ಅಲ್ಲಿ ಸಾಮರಸ್ಯ ಬಹಳ ಮುಖ್ಯ. ಹೆಂಡತಿ, ಗಂಡ, ಮಕ್ಕಳು,
ಮನೆಯ ಹಿರಿಯರು, ಬಂಧು ಬಾಂಧವರು ಎಲ್ಲರೂ ಕೂಡ ಸಮಾನ ಮನಸ್ಕರಾಗಿರಬೇಕು. ಅಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಆಗಾಗ ಬರುತ್ತೆ, ಇಲ್ಲ ಅಂತಲ್ಲ, ಆದರೆ ಬಹಳವಾಗಿ ವೈಮನಸ್ಯ ಇದ್ದರೆ ಆ ಸಂಸಾರದಲ್ಲಿ ಸಾಮರಸ್ಯ ಇರೋದಿಲ್ಲ. ಈಗಿನ ಕಾಲದಲ್ಲಂತೂ ಜಾಯಿಂಟ್ ಫ್ಯಾಮಿಲಿಗಳಂತೂ ಇಲ್ಲವೇ ಇಲ್ಲ, ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿಗಳೇ ನೋಡ್ತಾ ಇದ್ದೀವಿ ಜಗತ್ತಿನಲ್ಲಿ. ಅಂದರೆ ನೋಡಿ, ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳಿದ್ದವು, ಒಂದೊಂದು ಮನೆಯಲ್ಲಿ 20 ಜನ, 25, 30 ಜನ ಇದ್ದರೂ ಕೂಡ ವೈಭವದಿಂದ ದೇವರು ಕೊಟ್ಟಿದ್ದರಲ್ಲಿ ತೃಪ್ತಿಯನ್ನು ಹೊಂದಿ ಸಂತೋಷದಿಂದ ಜೀವನ ನಡೆಸ್ತಾ ಇದ್ರು. ಆದರೆ ಇವತ್ತು ಹಾಗಾಗಿಲ್ಲ. ಒಬ್ಬರು ಬಂದರು, ನನ್ನ ಹತ್ರ ಹೇಳಿದ್ರು, ಈ ವಿಭಕ್ತ ಕುಟುಂಬ ಅವಿಭಕ್ತ ಕುಟುಂಬ ವಿಷಯದ ಬಗ್ಗೆ ನಾನು ಉಪನ್ಯಾಸ ನಡೆಸಿದ ಮೇಲೆ ಒಬ್ರು ಹೆಣ್ಮಗಳು ಬಂದು ಹೇಳಿದ್ರು, ಆಚಾರ್ಯ ನಮ್ಮದು ಕೂಡ ಜಾಯಿಂಟ್ ಫ್ಯಾಮಿಲಿ ಆಚಾರ್ಯ ಅಂತ. ಹೌದೇ, ನಮ್ಮ ಬಹಳ ಸಂತೋಷ, ಈ ಕಾಲದಲ್ಲಿ ಇನ್ನೂ ಜಾಯಿಂಟ್ ಫ್ಯಾಮಿಲಿನಲ್ಲಿದ್ದೀರಾ, ಎಷ್ಟು ಜನ ಇದ್ದೀರಾ ಅಂತ ಕೇಳಿದೆ. ನಾನು ನಮ್ಮ ಯಜಮಾನ್ರು ದೇವ್ರಿ ಅಂತಂದರು. ಅಂದ್ರೆ ಅರ್ಥ, ಈ ಕಾಲಕ್ಕೆ ಗಂಡ ಹೆಂಡತಿ ಜೊತೆಗಿದ್ದರೆ ಜಾಯಿಂಟ್ ಫ್ಯಾಮಿಲಿ ಅಂತ ಆಗೋಗಿದೆ, ಏನು ಹೊಡ್ಕೊಳ್ಳೋಣ. ಆದ್ದರಿಂದ ಹಿಂದಿನ ಕಾಲದಲ್ಲಿ ಹಾಗಿರಲಿಲ್ಲ, 20 ಜನ 25 ಜನ ಇದ್ದರೆ ಜಾಯಿಂಟ್ ಫ್ಯಾಮಿಲಿ ಅಂತಿದ್ರು. ಎಷ್ಟು ದುರಂತ ಆಗಿದೆ ಅಂದರೆ, ಇವತ್ತು ಗಂಡ ಹೆಂಡತಿ ಜೊತೆಗಿದ್ದರೆ ಜಾಯಿಂಟ್ ಫ್ಯಾಮಿಲಿ ಅನ್ನೋ ಹಾಗಾಗಿದೆ. ಆದ್ದರಿಂದ ಇದು ಅಧ್ಯಾತ್ಮವಾಗಿರತಕ್ಕಂತಹ ಒಂದು ತಾಪ ಅಂತ. ಮನೆಯಲ್ಲಿ ಸಾಮರಸ್ಯ ಇರಬೇಕು ಅಂತಂದರೆ ಅಷ್ಟು ಸುಲಭ ಅಲ್ಲ. ಅಲ್ಲಿ ಎಲ್ಲರ ಮನಸ್ಥಿತಿ ಒಂದಾಗಬೇಕು ಅಂದರೆ ದೇವರ ಅನುಗ್ರಹ ಬೇಕು. ಆದ್ದರಿಂದಾಗಿ ಆ ದೇವರ ಅನುಗ್ರಹ ಸಿದ್ಧಿಗೋಸ್ಕರವಾಗಿ ಕೃಷ್ಣ ಅಂತ ಸ್ಮರಣೆ ಮಾಡಬೇಕು. ಕೃಷ್ಣ ಅಂತ ಸ್ಮರಣೆ ಮಾಡಿದ್ರೆ ಈ ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಯಾವ ತಾಪ ಇದೆ ಅದು ನಿವೃತ್ತವಾಗುತ್ತೆ ಅಂಥೇಳಿ. ಮನೆಯಲ್ಲಿ ಒಂದೇ ವಿಧವಾಗಿರತಕ್ಕಂತಹ ಮನಸ್ಥಿತಿ ಇರುತ್ತೆ. ಅಲ್ಲಿ ಜಗಳ ಕದನಗಳು, ವೈಮನಸ್ಯಗಳು, ಯಾವುದೇ ರೀತಿಯಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ಇರುವುದಿಲ್ಲ. ಸಂತೋಷದ ಸಂತುಷ್ಟಿಯ ಜೀವನವನ್ನು ನಡೆಸೋದಕ್ಕೆ ಅನುಕೂಲವಾಗಬೇಕು ಅಂದರೆ ಆಧ್ಯಾತ್ಮಿಕ ತಾಪ ಅಲ್ಲಿರಬಾರ್ದು. ಅದರ ನಿವೃತ್ತಿಗೋಸ್ಕರವಾಗಿ ಕೃಷ್ಣ ಅಂತ ಸ್ಮರಣೆ ಮಾಡಿರಿ ಎಂದು. ಇನ್ನು ಆದಿ ದೈವಿಕ ಅಂತ ನೋಡಿ, ನಾವು ಜೀವನದಲ್ಲಿ ಪ್ರಗತಿಯ ಮಾರ್ಗವನ್ನು ಹೊಂದಬೇಕು ಅಂದರೆ, ಯಶಸ್ಸು ಕೀರ್ತಿ ಎಲ್ಲವನ್ನು ಸಂಪಾದಿಸಬೇಕು ಅಂತಂದರೆ ಅಷ್ಟು ಸುಲಭ ಅಲ್ಲ. ದೇವತೆಗಳ ಅನುಗ್ರಹ ಬೇಕು. ಆ ದೇವತೆಗಳ ಅನುಗ್ರಹ ಸಿದ್ಧಿಗೋಸ್ಕರವಾಗಿ ಕೃಷ್ಣ ಅಂತ ಸ್ಮರಣೆ ಮಾಡಿರಿ ಅಂತ. ಆದಿ ದೈವಿಕವಾಗಿರತಕ್ಕಂತಹ ತಾಪ ಅಂದರೆ ನಮಗೆ ದೇವತಾ ಅನುಗ್ರಹವಾಗಬೇಕೇ ಹೊರತು ದೇವತಾ ಅವಗ್ರಹವಾಗಬಾರದು. ದೇವತೆಗಳು ಕುಪಿತರಾದರೆ ಅದೇ ತಾಪವಾಗುತ್ತೆ ನಮಗೆ. ಆದ್ದರಿಂದ ಯಶಸ್ಸು ಕೀರ್ತಿ ಇವೆಲ್ಲವನ್ನು ಸಂಪಾದಿಸೋದಕ್ಕೆ ಜೀವನದಲ್ಲಿ ನಾವು ವಿಶೇಷವಾಗಿರ್ತಕ್ಕಂತಹ ರೀತಿಯಲ್ಲಿ ವೈಭವೋಪೇತವಾದಂಥ ಜೀವನವನ್ನು ನಡೆಸೋದಕ್ಕೆ ಬೇಕಾಗಿರತಕ್ಕಂಥದ್ದು ಆ ಎಲ್ಲ ದೇವತೆಗಳ ಪರಮಾನುಗ್ರಹ. ಅದರ ಸಿದ್ಧಿಗೋಸ್ಕರವಾಗಿ ಕೃಷ್ಣ ಅಂತ ಸ್ಮರಣೆ ಮಾಡಿರಿ. ಕೃಷ್ಣ ಅಂತ ಸ್ಮರಣೆ ಮಾಡಿದ್ರೆ ಆದಿ ದೈವಿಕವಾಗಿರ್ತಕ್ಕಂಥ ಎಲ್ಲ ತಾಪಗಳು ನಿವೃತ್ತವಾಗುತ್ತೆ. ಮತ್ತೊಮ್ಮೆ ಆದಿ ಭೌತಿಕ, ಇದು ಎಲ್ಲರಿಗೂ ಕೂಡ ಅನುಭವ ವೇದ್ಯವಾದದ್ದು. ಸ್ವಲ್ಪ 3 ವರ್ಷಗಳ ಹಿಂದೆ ರಿವೈಂಡ್ ಮಾಡ್ಕೊಳ್ಳಿ ಅಂತಿರ್ತೀನಿ ನಾನು. ಏನದು, ಕೋವಿಡ್ ಬಂದಿತ್ತು, ಅದು ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿಬಿಟ್ಟಿತ್ತು. ರೋಗ ರುಜಿನಗಳು ಬಂದಾಗ ಮನುಷ್ಯನಿಗೆ ತನ್ನ ಅಲ್ಪತ್ವ ಏನು, ಪರಮಾತ್ಮನ ಸಾರ್ವಭೌಮತ್ವ ಏನು ಅನ್ನೋದು ಚೆನ್ನಾಗಿ ಅರಿವಿಗೆ ಬರುತ್ತೆ. ಸಂಕಟ ಬಂದಾಗ ವೆಂಕಟರಮಣ ಅನ್ನೋರು ನಾವು. ಆದ್ದರಿಂದ ಆ ಮಾನಸಿಕ ಪೀಡೆ ಮತ್ತು ದೈಹಿಕ ಪೀಡೆ ಅದು ಮನುಷ್ಯನನ್ನು ತಲ್ಲಣಗೊಳಿಸ್ತಕ್ಕಂಥದ್ದು. ಆದ್ದರಿಂದ ನಾವು ವಾಸ ಮಾಡತಕ್ಕಂತಹ ಪರಿಸರದಲ್ಲಿ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆಗಳಿರಬಾರ್ದು. ಅಲ್ಲಿ ಮಾನಸಿಕ ತೊಂದರೆಗಳು ಇರಬಾರ್ದು, ದೈಹಿಕ ರೋಗ ರುಜಿನಗಳ ರೂಪವಾಗಿರತಕ್ಕಂಥ ತೊಂದರೆಗಳು ಇಲ್ಲದೇ ಇರುವಂತೆ ನಾವು ಜೀವನ ನಡೆಸಬೇಕು ಅಂದರೆ ಆದಿ ಭೌತಿಕವಾಗಿರತಕ್ಕಂಥ ತಾಪಕ್ಕೆ ಮನುಷ್ಯ ಒಳಗಾಗಬಾರ್ದು. ಇದರ ನಿವೃತ್ತಿಗೋಸ್ಕರವಾಗಿ ಕೃಷ್ಣ ಅಂತ ಸ್ಮರಣೆ ಮಾಡಿರಿ ಎಂದು. ಒಮ್ಮೆ ಕೃಷ್ಣ ಅಂದರೆ ಆಧ್ಯಾತ್ಮಿಕವಾಗಿರತಕ್ಕಂಥ ತಾಪ ನಿವೃತ್ತಿ, ಮತ್ತೊಮ್ಮೆ ಕೃಷ್ಣ ಅಂದರೆ ಆದಿ ಭೌತಿಕವಾಗಿರತಕ್ಕಂಥ ತಾಪ ನಿವೃತ್ತಿ, ಮತ್ತೊಮ್ಮೆ ಕೃಷ್ಣ ಅಂದರೆ ಆದಿ ದೈವಿಕವಾಗಿರತಕ್ಕಂಥ ತಾಪ ನಿವೃತ್ತಿ. ಇದರ ನಿವೃತ್ತಿಗೋಸ್ಕರವಾಗಿ 3 ಬಾರಿ ಕೃಷ್ಣ 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 ಎಂದು 3 ಬಾರಿ ನೆನೆಯಿರುವಂಥ ಶಾಸ್ತ್ರಕಾರರು ಹೇಳಿದರು. ಇಷ್ಟೆಯೋ ಅಲ್ಲ, ಮನುಷ್ಯನಿಗೆ 3 ಅವಸ್ಥೆಗಳಿವೆ, ಬಾಲ್ಯ, ಯೌವನ, ವೃದ್ಧಾಪ್ಯ. ಆ 3 ಅವಸ್ಥೆಯಲ್ಲೂ ಮನುಷ್ಯ ಅನೇಕ ಪಾಪಗಳನ್ನು ಮಾಡುತ್ತಾನೆ. ಬಾಲ್ಯದಲ್ಲೂ ಮಾಡ್ತಾನೆ, ವೃದ್ಧಾಪ್ಯದಲ್ಲೂ ಮಾಡ್ತಾನೆ, ಯೌವನದಲ್ಲೂ ಮಾಡ್ತಾನೆ. ಇವೆಲ್ಲ ಪಾಪಗಳೇ ನಮಗೆ ಮುಂದಿನ ಆ ಎಲ್ಲ ಅನರ್ಥಗಳನ್ನು
ಹೊಂದಲಿಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಆ ಮೂರು ಅವಸ್ಥೆಯಲ್ಲಿ ಮಾಡಿರ್ತಕ್ಕಂಥ ಪಾಪ ನಿವೃತ್ತಿಗೋಸ್ಕರವಾಗಿ ಬಾಲ್ಯದಲ್ಲಿ, ಯೌವನದಲ್ಲಿ ಮತ್ತು ವೃದ್ಧಾಪ್ಯದಲ್ಲಿ ಮಾಡಿದಂತಹ ಎಲ್ಲ ಪಾಪಗಳ ನಿವೃತ್ತಿಗೋಸ್ಕರವಾಗಿ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಅಂತ ಹೇಳಿದ್ರು. ಇಷ್ಟೆಯೋ? ಅಲ್ಲ, ನೋಡಿ, ದಿನದಲ್ಲಿ ಮೂರು ಅವಸ್ಥೆಗಳು, ಪ್ರಾತಃ, ಮಧ್ಯಾಹ್ನ ಮತ್ತು ರಾತ್ರಿ ಕಾಲ. ಈ ಮೂರೂ ಕಾಲದಲ್ಲೂ ಮನುಷ್ಯ ಪಾಪ ಮಾಡ್ತಾನೆ. ಬೆಳಗ್ಗೆಯೂ ಮಾಡ್ತಾನೆ, ಮಧ್ಯಾಹ್ನವೂ ಮಾಡ್ತಾನೆ, ರಾತ್ರಿ ಕಾಲದಲ್ಲಿ ಸದಾ ಮಾಡ್ತಾನೆ ಇರ್ತಾನೆ ಪಾಪ ಕಾರ್ಯಗಳನ್ನು. ಈ ಪಾಪ ಕಾರ್ಯಗಳಿಂದ ನಿವೃತ್ತಿ ಹೊಂದಬೇಕು. ತ್ರಿಕಾಲದಲ್ಲಿ ಮಾಡಿರ್ತಕ್ಕಂಥ ಪಾಪದ ನಿವೃತ್ತಿಗೋಸ್ಕರವಾಗಿ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರು ಅಂತ ಹೇಳಿದರು. ಆಮೇಲೆ ಈ ಮನುಷ್ಯನ ಶರೀರ ಮೂರರಿಂದ ಉಂಟಾಗಿರ್ತಕ್ಕಂಥದ್ದು, ಸತ್ವ, ರಜಸ್ಸು, ತಮಸ್ಸು. ಆದ್ದರಿಂದ ಎಲ್ಲಿವರೆಗೂ ಈ ಸಂಸಾರದಲ್ಲಿ ಮನುಷ್ಯ ಇರ್ತಾನೆ ಅಂದರೆ, ಎಲ್ಲಿವರೆಗೂ ಈ ಮೂರರ ನಂಟಿರುತ್ತೋ ಅಲ್ಲಿವರೆಗೂ ಈ ಭೌತಿಕ ಶರೀರ. ಯಾವಾಗ ಸಾಲ್ವೇಷನ್? ವಿ ಆಲ್ ಲುಕ್ ಫಾರ್ ಸಾಲ್ವೇಷನ್. ನಮಗೆಲ್ಲರಿಗೂ ಮುಕ್ತಿ ಬೇಕು, ಮೋಕ್ಷ ಬೇಕು. ಯಾಕೆ? ಆ ಮೋಕ್ಷ ಅವಸ್ಥೆ ಅಂದರೆ ಅದು ಸುಖದ ನೆಲೆ, ಅಲ್ಲಿ ದುಃಖದ ಲವಲೇಶವೂ ಇಲ್ಲ. ಈ ಸಂಸಾರ ಅಂದರೆ ಅದು ದುಃಖದ ನೆಲೆ, ಇಲ್ಲಿ ಸುಖ ಅಲ್ಪ ಮಾತ್ರ. ಆದ್ದರಿಂದ ಈ ಒಂದು ಸಂಸಾರ ಅವಸ್ಥೆಯಿಂದ ನಿವೃತ್ತಿಯನ್ನು ಹೊಂದಬೇಕು ಅಂತ ಎಲ್ಲರಿಗೂ ಕೂಡ ಅಪೇಕ್ಷೆ ಇರತಕ್ಕಂಥದ್ದು. ಆದ್ದರಿಂದ ಯಾವಾಗ ನಾವು ಈ ಸಂಸಾರದಿಂದ ನಿವೃತ್ತಿ ಹೊಂದುತ್ತೇವೆ ಅಂದರೆ, ಯಾವಾಗ ಈ ಮೂರರ ನಂಟನ್ನು ನಾವು ಕಳಚಿಕೊಳ್ಳುತ್ತೇವೆ ಆಗ ಈ ಸಂಸಾರದಿಂದ ನಿವೃತ್ತಿ. ಅದಕ್ಕೋಸ್ಕರ ಸತ್ವ, ರಜಸ್ಸು, ತಮೋ ಗುಣಗಳಿಂದ ಉಪೇತವಾದಂತಹ ಈ ಶರೀರದ, ಲಿಂಗ ಶರೀರದ ಒಂದು ಭಂಗ, ಅದನ್ನು ನಿವೃತ್ತಿಗೋಸ್ಕರವಾಗಿ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಅಂತ ಹೇಳಿದ್ರು. ಆಮೇಲೆ ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ಅಂತ ಕೃಷ್ಣ ಹೇಳ್ತಾನೆ. ನೋಡಿ, ಅರಿಷಡ್ವರ್ಗಗಳಲ್ಲಿ ಪ್ರಧಾನವಾಗಿರತಕ್ಕಂಥದ್ದು ಮೂರು, ಕಾಮಕ್ರೋಧ ಲೋಭ ಮೋಹ ಮದಮಾತ್ಸರ್ಯಗಳು, ಆರು ವೈರಿಗಳು. ಅದರಲ್ಲಿ ಪ್ರಧಾನವಾಗಿರತಕ್ಕಂಥದ್ದು ಮೂರು, ಕಾಮ, ಕ್ರೋಧ ಮತ್ತು ಲೋಭ. ಇದರ ಸಂತತಿಯೇ ಉಳಿದ ಮೂರು. ಕಾಮಕ್ರೋಧ ಲೋಭ ಇದು ಪ್ರಧಾನವಾಗಿರತಕ್ಕಂಥದ್ದು, ಮದಮಾತ್ಸರ್ಯಗಳು ಇದರ ಸಂತತಿಯೇ. ಆದ್ದರಿಂದ ಪ್ರಧಾನವಾಗಿರತಕ್ಕಂತಹ ಅರಿಷಡ್ವರ್ಗಗಳ ನಿವೃತ್ತಿಗೋಸ್ಕರವಾಗಿ ಮೂರು ನಮ್ಮಿಂದ ಎಲ್ಲಿವರೆಗೂ ದೂರ ಹೋಗೋದಿಲ್ಲ ಅಲ್ಲಿವರೆಗೂ ಮನುಷ್ಯ ಉದ್ಧಾರ ಆಗೋದಿಲ್ಲ. ಯಾಕೆ ಅಂದರೆ ಮನುಷ್ಯನಿಗೆ ಹಾಳು ಮಾಡತಕ್ಕಂತಹ ಮೂರು ವೈರಿಗಳು ಅಂದರೆ ಇವೆ. ಏನದು? ಮೊದಲನೇದ್ದು ಕಾಮ. ಕಾಮನೆ ಅಂದರೆ ಇಚ್ಛೆ, ಅದು ಒಳ್ಳೆಯದಿರಬೇಕು. ಸದಿಚ್ಛೆ ಇದ್ದರೆ ಅದರಿಂದ ಸತ್ಕರ್ಮ, ಸತ್ಕರ್ಮದಿಂದ ಸತ್ಫಲ. ಇಚ್ಛೆ ದುಷ್ಟವಾದರೆ ಅದು ನಮಗೆ ಅನರ್ಥಕ್ಕೆ ಕಾರಣವಾಗುತ್ತೆ. ಕಾರಣ ಏನು ಅಂದರೆ, ಕೆಟ್ಟ ಇಚ್ಛೆಯಿಂದ ಕೆಟ್ಟ ಕರ್ಮ, ಕೆಟ್ಟ ಕರ್ಮವನ್ನು ಮಾಡಿದ್ರಿಂದ ಕೆಟ್ಟ ಫಲ. ಆದ್ದರಿಂದ ಕಾಮನೆ ಅದು ಶುದ್ಧವಾದಷ್ಟು ಶುದ್ಧ ಫಲವನ್ನು ನಾವು ಪಡಿತೇವೆ. ಆದರೆ ಬಹುಪಾಲು ಮನುಷ್ಯನನ್ನು ಕಾಣತಕ್ಕಂಥದ್ದು ಕೆಟ್ಟ ಕಾಮನೆಗಳೇ. ಆದ್ದರಿಂದ ಆ ಕೆಟ್ಟ ಕಾಮನೆಗಳ ನಿವೃತ್ತಿಗೋಸ್ಕರವಾಗಿ ಒಮ್ಮೆ ಕೃಷ್ಣ ಅನ್ನಬೇಕು. ಈಗ ನೋಡಿ, ಕಾಮನೆ ಪ್ರತಿಯೊಬ್ಬನಿಗೂ ಇರ್ತಕ್ಕಂಥದ್ದೇ. ಯಾರಿಗೂ ಕಾಮನೆ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತಮಾಷೆ ಏನು ಅಂದರೆ, ಆ ಕಾಮನೆ ದೇವತಾ ಅನುಗ್ರಹದಿಂದ ಪೂರ್ಣವಾದರೆ ಮನುಷ್ಯನಿಗೆ ಸಂತೋಷವಾಗುತ್ತೆ. ಈಗ ಯಾವುದೋ ಒಂದು ಸ್ವಾದಿಷ್ಟವಾದಂತಹ ಭೋಜನವನ್ನು ಮಾಡಬೇಕು ಅಂತ ಇಚ್ಛೆ ಪಟ್ಟ, ಏನೋ ಪೂರ್ವಜನ್ಮದ ಸುಕೃತ ಇತ್ತು, ಅವನಿಗೆ ಪುಷ್ಕಳವಾದಂತಹ ಭೋಜನ ದೊರಕಿತು, ಅದನ್ನು ಸ್ವೀಕರಿಸಿದಾಗ ಸಂತೋಷವಾಯಿತು ಇವನಿಗೆ. ಅದೇ ದೊರಕದೇ ಇದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಮನುಷ್ಯನಿಗೆ? ನಿರಾಸೆ ಆಗುತ್ತೆ. ನಾನು ಇದನ್ನು ಬಯಸಿದ್ದೆ, ಆದರೆ ಇದು ನನಗೆ ದೊರಕಲಿಲ್ಲ ಅಂತ, ದೊರಕಲಿಲ್ಲ ಅಂತ ಅಷ್ಟೇ ಸುಮ್ಮನಾಗ್ತಾನೋ? ಅದರಿಂದ ಏನು ಬರುತ್ತೆ? ಸಿಟ್ಟು. ಮನುಷ್ಯನಿಗೆ ಕಾಮನೆ ಪೂರ್ಣ ಆದರೆ ಸಂತೋಷ, ಕಾಮನೆ ಪೂರ್ಣ ಆಗದೇ ಇದ್ದಾಗ ಏನು ಬರುತ್ತೆ? ಸಿಟ್ಟು. ಉದಾಹರಣೆಗೆ ಹೇಳ್ತೀನಿ ನಾನು, ಮನೆಯಲ್ಲೇ ತಗೊಳ್ಳಿ. ಏನು? ನಾನು ಇವತ್ತು ದೋಸೆ ಮಾಡೋಕ್ಕೆ ಹೇಳಿದ್ದೆ ನಿನಗೆ, ಉಪ್ಪಿಟ್ಟು ಮಾಡಿ ಬಡದಿಟ್ಟಿದ್ಯಾ, ನೀನು ದೋಸೆ ಮಾಡಬೇಕು ಅಂತ ಅಪೇಕ್ಷೆ ಹಾಕ್ಪಟ್ಟೆ ಮಾರಾಯ, ದೋಸೆ ತಿನ್ನಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಕ್ಕೆ ನಿರಾಸೆ ಆಗಿದೆ ನಿನಗೆ. ದೇವರು ಏನು ಕೊಡ್ತಾನೋ ಅದ್ರಲ್ಲಿ ತೃಪ್ತಿ ಪಟ್ಟರೆ ಬೇಸರವೇ ಇಲ್ಲ. ಈಗ ನೋಡಿ, ಉಪ್ಪಿಟ್ಟು ಮಾಡಿದ್ಯಾ ಅಂತ ನಿನಗೆ ಬೇಸರ ಆಗಿದ್ಯಾಕೆ? ನೀನು ದೋಸೆ ತಿನ್ನಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಕ್ಕೆ. ಅದಕ್ಕೋಸ್ಕರ ಅಪೇಕ್ಷೆಯೇ ದುಃಖಕ್ಕೆ ಕಾರಣ. ಎಕ್ಸ್ಪೆಕ್ಟೇಷನ್ ಲೀಡ್ಸ್ ಟು ಅನ್ಹ್ಯಾಪಿನೆಸ್ ಅಂತ. ಅದರಿಂದಾಗಿ ಎಂದೂ ಮನುಷ್ಯ ತಾನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಬಾರ್ದು. ದೇವರು ಏನು ಕೊಟ್ಟಿರ್ತಾನೋ ಅದರಲ್ಲಿ ಸಂತೃಪ್ತಿಯ ಜೀವನವನ್ನು ನಡೆಸೋದನ್ನು ಕಲಿಬೇಕು. ಆದ್ದರಿಂದ ಕಾಮನೆ ಅದು ಸತ್ಕಾಮನೆ ಆಗಿರಬೇಕು, ದುಷ್ಕಾಮನೆ ಆಗಿರಬಾರ್ದು.
ಅದರ ನಿವೃತ್ತಿ, ದುಷ್ಕಾಮನೆಯ ನಿವೃತ್ತಿಗೋಸ್ಕರವಾಗಿ ಕೃಷ್ಣ ಅಂತ ಹೇಳಿ. ಆಮೇಲೆ ಕ್ರೋಧ, ಕೋಪ ಅಂದರೆ ಎಷ್ಟು ಕೋಪ ಅಂದರೆ ದೇವರ ಮೇಲೂ ಕೋಪ ಮಾಡ್ಕೊಂಡು ದೇವರ ಪೂಜೆ ಮಾಡ್ತಿರ್ತೀವಿ. ಇಷ್ಟು ಕೋಪ ನಮಗೆ, ದೇವರ ಮೇಲೆ ಕೋಪ ಮಾಡ್ಕೊಂಡು ದೇವರ ಪೂಜೆ. ಯಾರು ಪೂಜೆ ಮಾಡ್ತೀರಿ? ದೇವರ ಪೂಜೆ. ಮತ್ತು ದೇವರ ಮೇಲೆ ಸಿಟ್ಟು ಯಾಕೋ ಮಹಾರಾಯ ಅಂತ ಹೀಗೆ ಹೇಳಿದ್ರೆ ಏನು ಮಾಡೋದು? ನಮ್ಮ ಪ್ರಾರಬ್ಧ ಈ ಹಾಳಾದ ದೇವರ ಪೂಜೆನೂ ನಾವೇ ಮಾಡಬೇಕಾಗಿದೆ ಅಂತ ದೇವರ ಮೇಲೂ ಬೈಕೊಂಡು ಸಿಟ್ಟಾಗಿ ದೇವರನ್ನೂ ದೂಷಿಸಿ ಪೂಜೆ ಮಾಡುವ ಯಾಂತ್ರಿಕ ಜೀವನ, ಅದು ನಮ್ಮನ್ನು ಎಲ್ಲಿ ಕರೆದುಕೊಂಡು ಹೋಗ್ತಾ ಇದೆ? ವಿಚಾರ ಮಾಡಬೇಕಾಗಿದೆ. ಆದ್ದರಿಂದ ಕಾಮ, ಕ್ರೋಧ ಮತ್ತು ಮೋಹ ಇವು ನಮ್ಮನ್ನು ಹಾಳು ಮಾಡ್ತಾ ಇವೆ ಅಂತ ಹೇಳಿ ತುಂಬ ಚೆನ್ನಾಗಿ ಹೇಳ್ತಾರೆ. ಯಾವಾಗ ಮನುಷ್ಯ ಉದ್ಧಾರ ಆಗ್ತಾನೆ ಅಂದರೆ ಈಗೋ ಮಸ್ಟ್ ಗೋ ಅಂತ ಹೇಳಿ. ಮನುಷ್ಯ ಯಾವಾಗ ಉದ್ಧಾರ ಆಗ್ತಾನೆ ಅಂದರೆ ಈಗೋ ಮಸ್ಟ್ ಗೋ ಅಂತ. ಈಗ ನೋಡಿ, ಎ ಬಿ ಸಿ ಡಿ ಇ ಇದೆ, ಡಿ ಮೊದಲಿರೋದು, ಜಿ ಒ ಡಿ ಗಾಡ್ ಮೊದಲಿದ್ದಾನೆ, ಆದರೆ ನಮಗೆ ದೇವರು ಸಿಗ್ತಾ ಇಲ್ಲ. ಈ ನಂತರದ ಅಕ್ಷರವಾದರೂ, ಡಿ ಮೊದಲನೇ ಅಕ್ಷರವಾಗಿದ್ದರೂ ಕೂಡ ಜಿ ಒ ಡಿ ಗಾಡ್ ನಮಗೆ ಸಿಗ್ತಾ ಇಲ್ಲ. ಯಾಕೆ ಗೊತ್ತಾ? ಎಲ್ಲಿವರೆಗೂ ಈಗೋ ಇ ಜಿ ಒ ಇರುತ್ತೆ, ಇಫ್ ಇ ಜಿ ಒ ಈಗೋ ವಿಲ್ ಬಿ ದೇರ್, ಜಿ ಒ ಡಿ ಗಾಡ್ ವಿಲ್ ನಾಟ್ ಬಿ ದೇರ್. ಇಫ್ ಜಿ ಒ ಡಿ ಗಾಡ್ ವಿಲ್ ಬಿ ದೇರ್, ಇ ಜಿ ಒ ಈಗೋ ವಿಲ್ ನೆವರ್ ಬಿ ದೇರ್ ಅಂತ. ಆದ್ದರಿಂದ ಈಗೋ ಇದ್ದಷ್ಟು ಕಾಲ ಗಾಡಿಂದ ನಾವು ದೂರ ಆಗ್ತೇವೆ, ಗಾಡ್ ಇದ್ದಷ್ಟು ಕಾಲ ಈಗೋ ನಮ್ಮಿಂದ ದೂರವಾಗಿರುತ್ತೆ. ಇದು ಅದರ ಸಂಕಲ್ಪ. ಆದ್ದರಿಂದ ಕಾಮ, ಕ್ರೋಧ ಮತ್ತು ಲೋಭ ಈ ಮೂರು ನಮ್ಮನ್ನು ಹಾಳುಗೆಡುಬಿಡ್ತಕ್ಕಂತಹ ಶತ್ರುಗಳು ಅಂತ ತಿಳಿದಂತೆ ಅದರ ನಿವೃತ್ತಿಗೋಸ್ಕರವಾಗಿ ನಾವೇನು ಹೇಳಬೇಕು? ಕೃಷ್ಣ, ಕೃಷ್ಣ, ಕೃಷ್ಣ ಎಂದು ಮೂರು ಬಾರಿ ನೆನೆಯಿರು ಅಂತ ಹೇಳಿದ್ರು. ನೋಡಿ, ಎಲ್ಲ ಬಿಡೋದೇ ಹೇಳ್ತಾ ಇದ್ದೀರಲ್ಲ, ಕಳ್ಕೊಳ್ಳೋದೇ ಹೇಳ್ತಾ ಇದ್ದೀರಲ್ಲ, ಪಡೆಯೋದು ಏನೂ ಇಲ್ವ ಅಂತ ಒಂದು ಪ್ರಶ್ನೆ ಬರ್ಬೋದು. ಆವಾಗಲಿಂದ ನೋಡ್ರಿ, ತಾಪತ್ರ ನಿವೃತ್ತಿಗೋಸ್ಕರವಾಗಿ ಕೃಷ್ಣ ಅನ್ರಿ, ಇನ್ನು ಸತ್ವರಜೋ ತಮೋ ಗುಣಗಳು ನಮ್ಮನ್ನು ಬಾಧಿಸ್ತಾ ಇದೆ, ಅದರ ನಿವೃತ್ತಿಗೋಸ್ಕರವಾಗಿ ಕೃಷ್ಣ ಅಂತ ಹೇಳ್ರಿ. ಆಮೇಲೆ ಮೂರು ಕಾಲದಲ್ಲಿ ಮಾಡಿರ್ತಕ್ಕಂಥ ಪಾಪ ನಿವೃತ್ತಿಗೋಸ್ಕರವಾಗಿ ಕೃಷ್ಣ ಅಂತ ಹೇಳ್ರಿ, ಮೂರು ಅವಸ್ಥೆಯಲ್ಲಿ ಮಾಡಿರ್ತಕ್ಕಂತಹ ಒಂದು ಪಾಪಗಳ ನಿವೃತ್ತಿಗೋಸ್ಕರವಾಗಿ ಕೃಷ್ಣ ಅಂತ ಹೇಳ್ರಿ. ಎಲ್ಲ ಬಿಡೋದೇ ಆಯ್ತಲ್ಲ, ಪಡೆಯೋದೇನೂ ಇಲ್ವ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾವಾಗಲೂ ಶಾಸ್ತ್ರಕಾರರು ಅನಿಷ್ಟ ನಿವೃತ್ತಿಯನ್ನು ಮೊದಲು ಹೇಳಿದ್ದಾರೆ, ನಂತರದಲ್ಲಿ ಇಷ್ಟಪ್ರಾಪ್ತಿ ಹೇಳಿರೋದು. ಮೊದಲು ಯಾವಾಗಲೂ ನಮಗಿರೋ ದುಃಖ ನಿವೃತ್ತಿ ಆಗಬೇಕು, ಆಗಲೇ ಸುಖದ ಅನುಭವ ಮನುಷ್ಯನಿಗಾಗೋದು. ಉದಾಹರಣೆ ಕೊಡ್ತೀನಿ, ಅರ್ಥ ಆಗುತ್ತೆ. ಒಬ್ಬ ಮೈ ಮೇಲೆ ಬಹಳ ಭಾರ ಹೊತ್ಕೊಂಡಿದ್ದಾನೆ ಪಾಪ, ಬಿರು ಬಿರು ಬಿಸಿಲಿನ ಗಾಲ. ಆ ಕಾಲದಲ್ಲಿ ಮೈ ಮೇಲೆ ಬಿಸಿಲು, ಆ ತೀಕ್ಷ್ಣವಾದಂತಹ ಸೂರ್ಯನ ಕಿರಣಗಳು ಇವನನ್ನು ಬಾಧಿಸ್ತಾ ಇದೆ, ಭಾರ ಬೇರೆ ಹೊತ್ಕೊಂಡಿದ್ದಾನೆ ಬಿರು ಬಿಸಿಲು. ಯಾರೋ ನೋಡಿದ್ರು ಪಾಪ, ಇವನ ಮೇಲೆ ಕನಿಕರ ಆಯಿತು. ಬಾರಪ್ಪ, ಒಂದು ಲೋಟ ಕುಡಿಯೋಕ್ಕೆ ಏನಾದರೂ ಪಾನೀಯ ಕೊಡ್ತೀನಪ್ಪ, ಕುಡಿದು ಸ್ವಲ್ಪ ದೇಹಕ್ಕೆ ತಂಪು ಮಾಡ್ಕೋ. ನೋಡಿ, ಆ ಕುಡಿಯೋ ಪಾನೀಯ ಅವನಿಗೆ ತಂಪಾಗಿರ್ತಕ್ಕಂಥದ್ದು ಆ ಕಾಲಕ್ಕೆ ಅಗತ್ಯ ಇದೆ, ಬೇಕಾಗಿದೆ ಪಾಪ. ಆದರೆ ಅವನೇನಂತಾನೆ, ಮೈ ಮೇಲಿರೋ ಭಾರ ಇಳಿಸೋ ಮರಾಯ, ಆಮೇಲೆ ಬೇಕಾದ ಕೊಡು ಕುಡಿತೀನಿ. ಹೌದೋ ಅಲ್ವ? ಅಂದ್ರೇನು, ಮೈ ಮೇಲಿರೋ ಭಾರ ಇಳಿಸಿದ ಮೇಲೆ ನೀವು ಕೊಡ್ತಕ್ಕಂತಹ ಆ ಪಾನೀಯ ರುಚಿಸುತ್ತೆ. ಅಂದ್ರೇನು, ದುಃಖ ನಿವೃತ್ತಿ ಆದಾಗ ಸುಖ ನಿಮಗೆ ಅನುಭವಕ್ಕೆ ಬರುತ್ತೆ, ದುಃಖ ಇದ್ದಾಗ ಸುಖ ಇದ್ದರೂ ಕೂಡ ಯು ವಿಲ್ ನಾಟ್ ಬಿ ಏಬಲ್ ಟು ಎಂಜಾಯ್ ಇಟ್ ಪರ್ಫೆಕ್ಟ್ಲಿ. ಅದಕ್ಕೋಸ್ಕರ ಅನಿಷ್ಟ ಮೊದಲು ನಿವೃತ್ತಿ ಆಗಬೇಕು. ಎಲ್ಲಿವರೆಗೂ ಅನಿಷ್ಟ ನಿವೃತ್ತಿ ಆಗೋದಿಲ್ಲ ಅಲ್ಲಿವರೆಗೂ ಇಷ್ಟ ಪ್ರಾಪ್ತಿಯ ಅನುಭವ ಮನುಷ್ಯನಿಗಾಗೋದಿಲ್ಲ. ಅದಕ್ಕೋಸ್ಕರ ಮೊದಲು ಅನಿಷ್ಟ ನಿವೃತ್ತಿ ಹೇಳಿದ್ದಾರೆ. ಇವೆಲ್ಲವೂ ನಮ್ಮ ಸಂಸಾರದಲ್ಲಿರುವ ದೊಡ್ಡ ಅನಿಷ್ಟಗಳು. ಆದ್ದರಿಂದ ಅದರ ನಿವೃತ್ತಿಗೋಸ್ಕರವಾಗಿ ಕೃಷ್ಣ, ಕೃಷ್ಣ, ಕೃಷ್ಣ ಎಂದು ಮೂರು ಬಾರಿ ನೆನೆಯಿರೋ ಅಂತ ಹೇಳಿದ್ರು. ಆಯಿತು, ಇವೆಲ್ಲವೂ ನಮಗೆ ಅನಿಷ್ಟವಾದದ್ದು ನಿವೃತ್ತಿ ಆಯಿತು. ಇಷ್ಟ ಯಾವುದು ಅಂದರೆ, ಮನುಷ್ಯನಿಗೆ ಇಷ್ಟವಾದದ್ದು ಬೇಕಾದಷ್ಟಿವೆ, ಆದರೆ ಯಾವುದು ಇಷ್ಟವಾಗಬೇಕು ಮನುಷ್ಯನಿಗೆ ಅಂದರೆ, ದೇವರ ಬಗ್ಗೆ ಜ್ಞಾನ, ದೇವರ ಬಗ್ಗೆ ಭಕ್ತಿ, ಇನ್ನು ವಿಷಯ ಪದಾರ್ಥದಲ್ಲಿ ವೈರಾಗ್ಯ. ಇದು ವಿಶೇಷವಾಗಿ ನಾವು ಈ ಮೂರನ್ನು ಪಡೆದುಕೊಳ್ಳಬೇಕಾಗಿದೆ. ಆದ್ದರಿಂದ ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ, ಈ ಮೂರನ್ನು ಪಡೆದುಕೊಳ್ಳಬೇಕು ಅಂತಂದರೆ ನಾವು ಕೃಷ್ಣ, ಕೃಷ್ಣ, ಕೃಷ್ಣ ಎಂದು ಮೂರು ಬಾರಿ ನೆನೆಯಿರೋ. ಒಮ್ಮೆ ಕೃಷ್ಣ ಅಂದಾಗ ಪರಮಾತ್ಮ ತನ್ನ ತತ್ವಜ್ಞಾನವನ್ನು ಕೊಡ್ತಾನೆ, ಮತ್ತೊಮ್ಮೆ ಕೃಷ್ಣ ಅಂದಾಗ ಜ್ಞಾನಯುತವಾಗಿ ಅವನಲ್ಲಿ ಭಕ್ತಿಯನ್ನು ಕೊಡ್ತಾನೆ. ಯಾವಾಗ ಕೃಷ್ಣನಲ್ಲಿ ಜ್ಞಾನ ಮತ್ತು ಅವನಲ್ಲಿ ಭಕ್ತಿ ಬರುತ್ತೆ, ನಮಗೆ ಈ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಪ್ಲೆಷರ್ಸ್ ಏನಿದೆಯಲ್ಲ ಅದು ರುಚಿಸೋದಿಲ್ಲ. ಯಾಕೆ ಇವಾಗ ನಮಗೆ ಇದೇ ದೊಡ್ಡದಾಗಿದೆ, ಭಗವಂತ ಸಣ್ಣವನಾಗಿದ್ದಾನೆ ಅಂತಂದರೆ ನಮಗೆ ಭ್ರಮೆ. ಇವೇ ಪರಮಾತ್ಮನಿಗಿಂತ ದೊಡ್ಡದು, ಇವೇ ನಮಗೆ ಅತ್ಯಂತ ಆನಂದಕರವಾಗಿರತಕ್ಕಂಥದ್ದು ಅಂತ. ಯಾವಾಗ ಭಗವಂತನ ಜ್ಞಾನ ನಮಗೆ ಬರುತ್ತೆ,
ಭಗವಂತನಲ್ಲಿ ಭಕ್ತಿ ಜಾಗೃತವಾಗತ್ತೆ. ಇವೆಲ್ಲ ವರ್ಲ್ಡ್ಲಿ ಪ್ಲೆಷರ್ಸ್ ಏನಿದೆಯಲ್ಲ ಅದು ತುಚ್ಛವಾದದ್ದು ಅಂತ ನಮಗೆ ಜ್ಞಾನೋದಯವಾಗುತ್ತೆ. ಅದಕ್ಕೋಸ್ಕರವಾಗಿ ಈ ಮೂರರ ಪ್ರಾಪ್ತಿಗೋಸ್ಕರವಾಗಿ, ಒಮ್ಮೆ ಕೃಷ್ಣ ಅಂದಾಗ ಜ್ಞಾನಪ್ರಾಪ್ತಿ, ಮತ್ತೊಮ್ಮೆ ಕೃಷ್ಣ ಅಂದಾಗ ಅವನಲ್ಲಿ ಭಕ್ತಿ, ಮತ್ತೊಮ್ಮೆ ಕೃಷ್ಣ ಅಂದಾಗ ವಿಷಯದಲ್ಲಿ ವೈರಾಗ್ಯ ಸಿದ್ಧಿಗೋಸ್ಕರವಾಗಿ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರು ಎಂಬುದಾಗಿ ಶಾಸ್ತ್ರಕಾರರು ಹೇಳ್ತಾರೆ. ಇಷ್ಟೆಯೋ ಅಲ್ಲ, ಕೃಷ್ಣನನ್ನು ನಾವು ನೆನೆದರೆ ಮತ್ತೊಂದು ವಿಶೇಷ ಪುಣ್ಯ ಪ್ರಾಪ್ತಿ ಇದೆ. ಏನು ಅಂದರೆ ದೇವರ ಮೂರು ಮಂದಿರಗಳು, ಅದನ್ನು ವೈಕುಂಠ, ಶ್ವೇತದ್ವೀಪ, ಅನಂತಾಸನ ಅಂತ ಹೇಳಿ ಕರೀತಾರೆ. ದೇವರ ಮೂರು ಮಂದಿರಗಳು ಅದು ಮೂರೇ, ಆ ಮೂರರ ಪ್ರಾಪ್ತಿಗೋಸ್ಕರವಾಗಿ ಅದನ್ನೇ ಮೋಕ್ಷ ಅಂತ ಹೇಳ್ತಕ್ಕಂಥದ್ದು. ದೇವರು ಸಾಕ್ಷಾತ್ ತಾನೇ ಇರತಕ್ಕಂತಹ ತನ್ನ ದಿವ್ಯ ಭವನಗಳು, ಅದರ ಸಿದ್ಧಿಗೋಸ್ಕರ, ಅದರ ಪ್ರಾಪ್ತಿಗೋಸ್ಕರವಾಗಿ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರು. ಒಮ್ಮೆ ಕೃಷ್ಣ ಅಂದರೆ ವೈಕುಂಠ, ಮತ್ತೊಮ್ಮೆ ಕೃಷ್ಣ ಅಂದರೆ ಶ್ವೇತದ್ವೀಪ, ಹಾಗೆ ಅನಂತಾಸನ. ಈ ಪರಮಾತ್ಮನ ಮೂರು ಮಂದಿರಗಳ ಪ್ರಾಪ್ತಿಗೋಸ್ಕರವಾಗಿ, ಅದರ ಸಿದ್ಧಿಗೋಸ್ಕರವಾಗಿ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರು ಅಂತ. ತಮಾಷೆ ಏನು ಅಂತಂದರೆ ನೋಡಿ, ನಾವು ಯಾವುದೇ ಒಂದು ಕರ್ಮ ಮಾಡಿದ ಮೇಲೆ ಏನು ಹೇಳ್ತೀವಿ? ಕೃಷ್ಣಾರ್ಪಣಮಸ್ತು ಅಂತೀವಿ ಅಲ್ವಾ? ಎಲ್ಲ ಕರ್ಮ ಮಾಡಿದ್ಮೇಲೆ ಕಡೆಗೆ ಕೃಷ್ಣಾರ್ಪಣಮಸ್ತು, ಕೃಷ್ಣ ನಿನಗೆ ಇದು ಅರ್ಪಿತವಾಗ್ಲಪ್ಪ ಅಂತ. ಹೀಗೆ ಮಾಡಿದ್ರೆ ಉದ್ಧಾರ ಆಗ್ತೀವಿ ಇಲ್ಲ ಅಂತಲ್ಲ. ಯಾವಾಗ ಕೃಷ್ಣನಿಗೆ ಕೃಷ್ಣಾರ್ಪಣ ಅನ್ನಬೇಕು. ತಮಾಷೆ ಏನು ಅಂದರೆ ನಾವು ಕೃಷ್ಣನ್ನೇ ಕೃಷ್ಣಾರ್ಪಣ ಅಂದ್ಬಿಟ್ಟಿದ್ದೀವಿ, ಆದ್ದರಿಂದ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣನಿಗೆ ಕೃಷ್ಣಾರ್ಪಣ ಅನ್ನಬೇಕು, ಕೃಷ್ಣನ್ನೇ ಕೃಷ್ಣಾರ್ಪಣ ಅಂದ್ಬಿಟ್ರೆ ಗತಿ ಏನಾಗಬೇಕು? ಆದ್ದರಿಂದ ನಾವು ದುಃಖ ಪಡೋದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಕೃಷ್ಣನಿಗೆ ಕೃಷ್ಣಾರ್ಪಣ ಹೇಳಬೇಕೇ ಹೊರತು ಕೃಷ್ಣನ್ನೇ ಕೃಷ್ಣಾರ್ಪಣ ಅಂದ್ಬಿಟ್ರೆ ನಮ್ಮ ಉದ್ಧಾರ ಹೇಗೆ ಅನ್ನೋದು. ಆದ್ದರಿಂದ ಕೃಷ್ಣ ಅವನು ನಮ್ಮ ಎಲ್ಲ ಪಾಪಗಳನ್ನು ಕರ್ಷಣ ಮಾಡತಕ್ಕಂಥವನು. ಕೃಷ್ಣ ಅಂತ ಯಾಕೆ ಹೆಸರು ಅವನಿಗೆ? ನಮ್ಮ ಎಲ್ಲ ಪಾಪಗಳನ್ನು ಕರ್ಷಣ ಮಾಡತಕ್ಕಂಥವನು. ನಮ್ಮ ಶರೀರವೇ ಒಂದು ಕೃಷಿ ಭೂಮಿ. ಅಲ್ಲಿ ರೈತ ಏನು ಮಾಡ್ತಾನೆ, ತನ್ನ ಕೃಷಿ ಭೂಮಿಯಲ್ಲಿ ಮೊದಲು ಉಳ್ತಾನೆ, ಅಲ್ಲಿ ಎಲ್ಲ ಬೀಜಗಳನ್ನು ಬಿತ್ತುತ್ತಾನೆ. ನಂತರದಲ್ಲಿ ಆ ಬೀಜವನ್ನು ಬಿತ್ತಿದರ ಫಲವಾಗಿ ತನ್ನ ಪಾಲಿನ ಫಸಲನ್ನು ತಾನು ತೆಗೆದುಕೊಂಡು ಹೋಗ್ತಾನೆ. ಅದರಂತೆ ಪರಮಾತ್ಮ ಈ ಜೀವನಿಂದ ತಾನು ಈ ದೇಹವೆಂಬಂತಹ ಕೃಷಿ ಭೂಮಿಯಲ್ಲಿ ಮೊದಲು ನಮ್ಮ ಎಲ್ಲ ಆ ಕರ್ಮಗಳನ್ನು, ಕರ್ಮಗಳಿಂದ ಆಗ್ತಕ್ಕಂತಹ ಆ ಬೀಜೋಪಾದಿಯಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ ಉಳ್ತಾನ. ಮೊದಲು ನಾವು ಏನು ಬಿತ್ತುತ್ತೇವೋ ಅದನ್ನೇ ಫಲವಾಗಿ ಪಡಿತೇವೆ. ರಾಗಿ ಬಿತ್ತಿದ್ರೆ ರಾಗಿ ಫಲವಾಗಿ, ಹಾಗೆ ಭತ್ತ ಬಿತ್ತಿದ್ರೆ ಭತ್ತವನ್ನು ಪಡಿತೇವೆ. ರಾಗಿಯನ್ನು ಬಿತ್ತಿ ಭತ್ತವನ್ನು ಪಡಿತಕ್ಕೆ ಸಾಧ್ಯ ಇಲ್ಲ, ಭತ್ತವನ್ನು ಬಿತ್ತಿ ರಾಗಿಯನ್ನು ಪಡಿತೇವೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಯಾವುದನ್ನು ಪಡಿಬೇಕು, ನನಗೆ ಸುಖ ಫಲ ಬೇಕು ಅಂದರೆ ಕರ್ಮ ಸುಖಕರವಾಗಿರಬೇಕು. ನಾನು ಮಾಡಿರ್ತಕ್ಕಂಥದ್ದು ಪಾಪಕರ್ಮ, ಆದರೆ ಫಲ ಮಾತ್ರ ಸುಖರೀತ್ಯ ಸಾಧ್ಯ ಇಲ್ಲ. ರಾಗಿಯನ್ನು ಬಿತ್ತಿ ಭತ್ತವನ್ನು ಬೇಡಿದಂತೆ, ಭತ್ತವನ್ನು ಬಿತ್ತಿ ರಾಗಿಯನ್ನು ಬೇಡಿದಂತೆ ಸಾಧ್ಯವೇ ಇಲ್ಲ ಅದು. ನಾವು ಯಾವ ಹಣ್ಣನ್ನು ಪಡಿಬೇಕು ಅಂತಿದ್ದೇವೋ ಆ ಬೀಜವನ್ನೇ ಬಿತ್ತಬೇಕು. ಮಾವು ಸಿಹಿ ಬೇವು ಕಹಿ, ನೀನು ಬೇವಿನ ಬೀಜವನ್ನು ಬಿತ್ತು, ಅಲ್ಲಿ ಬೇವಿನ ಮರದಲ್ಲಿ ಮಾವಿನ ಹಣ್ಣಿನ ಸಿಹಿಯನ್ನು ಹುಡುಕ್ತೇನೆ ಅಂದರೆ ಸಾಧ್ಯ ಇಲ್ಲ. ಹೇಗೋ ಪಾಪಕರ್ಮಗಳನ್ನು ಮಾಡಿ ಪಾಪ ಬೀಜಗಳನ್ನು ಬಿತ್ತಿ ಅದಕ್ಕೆ ಪುಣ್ಯದ ಫಲವನ್ನೇ ಪಡಿತೇವೆ, ಅದು ಸಿಹಿಯಾಗಿರಲಿ ಸಾಧ್ಯವಿಲ್ಲ. ಅದರಿಂದ ಕೃಷ್ಣ ನಮ್ಮ ಎಲ್ಲ ಪಾಪಗಳನ್ನು ಕರ್ಷಣ ಮಾಡತಕ್ಕಂಥವನು. ನಮ್ಮ ಎಲ್ಲ ಜನ್ಮಾಂತರದ ಆ ಪಾಪ ಕರ್ಮಗಳನ್ನೆಲ್ಲ ನಾಶಗೊಳಿಸ್ತಕ್ಕಂಥವನು ಅಂತ ತಿಳಿಸಿಕೊಟ್ಟಂತೆ ಬಹಳ ಮುಖ್ಯವಾಗಿ ನೋಡಿ, ಜಗತ್ತಿನಲ್ಲಿ ಏನು ಅಂದರೆ ಅನೇಕ ಜನರಿದ್ದಾರೆ, ಅವರು ಹೇಗೆ ಅಂದರೆ ಮೇಲಿದ್ದವ್ರನ್ನ ಕೆಳಗೆಳೆಯೋದೇ ಜಾಸ್ತಿ. ಜಗತ್ತಿನ ನಿಯಮ ಏನು ಅಂದರೆ ಯಾರಾದರೂ ಉತ್ತಮ ಸಾಧನೆಯನ್ನು ಮಾಡಿಕೊಳ್ತಾ ಇದ್ದಾರೆ, ಜಗತ್ತಿನಲ್ಲಿ ಮುಂದೆ ಬರ್ತಾ ಇದ್ದಾರೆ ಅಂದರೆ ಅವರನ್ನು ಕೆಳಗೆ ಎಳೆಯೋದೇ ಜಗತ್ತಿನ ನಿಯಮ. ಆದರೆ ಕೃಷ್ಣ ಹಾಗಲ್ಲ, ಮೇಲಿದ್ದವರನ್ನು ಕೆಳಗೆ ಕಳಿಸೋದಲ್ಲ, ಕೆಳಗಿದ್ದವರನ್ನು ಉದ್ಧಾರ ಮಾಡೋದಕ್ಕೆ ಮೇಲೆ ಕಳಿಸ್ತಕ್ಕಂಥವನು. ಈ ರೀತಿ ಕಳಿಸೋರು ಜಗತ್ತಲ್ಲಿ ಇದ್ದಾರೆ, ಕೆಳಗಿದ್ದವ್ರ ಮೇಲೆ ಕಳಿಸ್ಬಿಡ್ತಾರೆ ಒಂದೇ ಸರಿ ಪರ್ಮನೆಂಟಾಗಿ ಉದ್ಧಾರ ಆಗಲಿ ಅಂತ. ಹಾಗಲ್ಲ, ಕೃಷ್ಣ ಕೆಳಗಿದ್ದವರನ್ನು ಅಂದರೆ ನೀಚ ಸ್ಥಾನೀಯರಾಗಿರ್ತಕ್ಕಂಥವರನ್ನು ಉತ್ತಮ ಸ್ಥಾನೀಯರನ್ನಾಗಿ ಮಾಡತಕ್ಕಂಥ ಊರ್ಧ್ವಲೋಕವನ್ನೇ ಕೊಟ್ಟು ಉದ್ಧಾರ ಮಾಡತಕ್ಕಂಥವನು ಕೃಷ್ಣ. ಆದ್ದರಿಂದ ಕರ್ಷಣ ಮಾಡಿ ಆ ಪಾಪಗಳನ್ನೆಲ್ಲ ನಾಶಗೊಳಿಸಿ ಅವರಿಗೆ ಊರ್ಧ್ವಗತಿಯನ್ನೇ ಕೊಡ್ತಕ್ಕಂಥವನಾದ್ದರಿಂದ ಅವನಿಗೆ ಕೃಷ್ಣ ಎಂಬುದಾಗಿ ಹೆಸರು. ಈ ಉದಾಹರಣೆಯನ್ನು ಕೊಡ್ತಾ ಜ್ಞಾನಿಗಳು ಹೇಳಿದ್ದಾರೆ, ಕೃಷ್ಣ
ಕೃಷ್ಣ ಕೃಷ್ಣ ಎಂದು ಮೂರು ಬಾರಿ ನೆನೆಯಿರು. ಇನ್ನು ನಮ್ಮ ಜೀವನದಲ್ಲೂ ಕೂಡ ಕೃಷ್ಣನ ಸಂಸ್ಮರಣೆ ತ್ರಿಕಾಲದಲ್ಲೂ ಬರಲಿ, ಮತ್ತು ಹಾಗೆ ಮೂರು ಅವಸ್ಥೆಗಳಲ್ಲೂ ಬರಲಿ. ನಮ್ಮ ಎಲ್ಲ ವಿಧವಾಗಿರತಕ್ಕಂಥ ತಾಪತ್ರಯಗಳು ಮೂರು ವಿಧವಾದದ್ದು, ಅದು ನಿವೃತ್ತವಾಗಲಿ. ಎಲ್ಲ ಅನಿಷ್ಟಗಳು ತ್ರಿವಿಧವಾದದ್ದು ಪರಿಹೃತವಾಗಲಿ. ಮತ್ತು ಅದೇ ರೀತಿಯಲ್ಲಿ ಇಷ್ಟ ಪ್ರಾಪಕವಾಗಿರತಕ್ಕಂಥದ್ದು ತ್ರಿವಿಧವಾದದ್ದು ಏನಿದೆ, ಜ್ಞಾನ ಭಕ್ತಿ ವೈರಾಗ್ಯ, ನಮ್ಮೆಲ್ಲರ ಜೀವನದಲ್ಲಿ ಅದು ವಿಶೇಷವಾಗಿ ಅಭಿವೃದ್ಧಿಗೊಳ್ಳಲಿ ಅಂತ ಹೇಳುವಲ್ಲಿ ಕೃಷ್ಣನ ಸಂಸ್ಮರಣೆಯನ್ನು ಮಾಡ್ತಾ ಎಲ್ಲರಿಗೂ ಶುಭಕಾಮನೆಯನ್ನು ನಾವು ಕೋರ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.